ಈ ಕಾಲೇಜ್ಗೆಲ್ಲ ರಜಾ ಕೊಟ್ಟು ನಾವು ನೀವು ದಸರಾ ಆಚರಿಸಿ ಅಂತ ಹೇಳ್ತಾರೆ. ಆದ್ರೆ ಜೈನ್ ಕಾಲೇಜ್ನಲ್ಲಿ ಮಾತ್ರ ಹಾಗೆ ಮಾಡಿಲ್ಲ. ದಸರಾ ಹಬ್ಬವನ್ನ ಕಾಲೇಜ್ನಲ್ಲಿ ಉಪನ್ಯಾಸಕರು ವಿದ್ಯಾರ್ಥಿಗಳು ಆಚರಿಸಿ ಸಂಭ್ರಮ ಪಟ್ಟರು. ಇದರ ಜೊತೆಗೆ ಸಮಾಜ ಸೇವೆಗೆ ವಿದ್ಯಾರ್ಥಿಗಳು ಕೈ ಹಾಕಿದ್ರು. ಬೆಂಗಳೂರಿನ ಜೆಸಿ ರೋಡ್ ಬಳಿ ಇರುವ ಜೈನ್ ಕಾಲೇಜಿನಲ್ಲಿ ದಸರಾ ಸಡಗರ ವಿಶಿಷ್ಟ ವಿಭಿನ್ನ. ಸಚಿವ ಆರ್ ಅಶೋಕ್ ಹಬ್ಬದ ಸಂಭ್ರಮಕ್ಕೆ ಚಾಲನೆ ನೀಡಿದ್ರು. ಕಾಲೇಜ್ ಸ್ಟೂಡೆಂಟ್ಸ್ ಅಂತೂ ಆಟ ಪಾಠ ಬದಿಗಿಟ್ಟು ಹಾಡಿ ಕುಣಿದ್ರು. ವಿಶೇಷ ಅಂದ್ರೆ ಟಾಯ್ಸ್ ಫಾರ್ ಜಾಯ್ ಅನ್ನೋ ಬೊಂಬೆಗಳನ್ನ ಕಾಲೇಜಿನಲ್ಲಿ ಪ್ರದರ್ಶನಕ್ಕೆ ಇಡಲಾಗಿತ್ತು. ಇವನ್ನೆಲ್ಲ ಸಂಗ್ರಹಿಸಿ ಅನಾಥಾಶ್ರಮಕ್ಕೆ ದಾನ ಮಾಡೋಕೆ ವಿದ್ಯಾರ್ಥಿಗಳು ಮುಂದಾಗಿದ್ದಾರೆ. ಇಲ್ಲಿ ಬೊಂಬೆಗಳ ಪ್ರದರ್ಶನ ಮಾಡ್ತಾ ಇದ್ದಾರೆ. ಸೊ ಎಲ್ಲ ಮಕ್ಕಳು ಇಲ್ಲಿನ ಸ್ಟೂಡೆಂಟ್ಸ್ ಕಾಲೇಜ್ ಸ್ಟೂಡೆಂಟ್ಸ್ ಇದ್ದಾರೆ, ಬಾಯ್ಸ್ ಅಂಡ್ ಗರ್ಲ್ಸ್. ಸೊ ಅವರೆಲ್ಲ ಬೊಂಬೆಗಳನ್ನ ಇಲ್ಲಿ ತೊಗೊಂಬಂದು ಇಟ್ಟು ಪ್ರದರ್ಶನ ಮಾಡ್ತಾರೆ. ಇದಾದ ತಕ್ಷಣ ಅನಾಥಾಶ್ರಮದಲ್ಲಿ ಇರ್ತಾರೆ, ಅವ್ರಿಗೆ ಈ ಟಾಯ್ಸ್ನೆಲ್ಲ ಕೊಡೋ ಮುಖಾಂತರ ಅವರು ದಸರಾ ಹಬ್ಬವನ್ನು ಆಚರಣೆ ಮಾಡಬೇಕು ಅಂತ ಒಂದು ಉದ್ದೇಶ ಇಟ್ಕೊಂಡಿದ್ದಾರೆ. ಕಂಸಾಳೆ ಸದ್ದಿಗೆ ವಿದ್ಯಾರ್ಥಿನಿಯರು ಹೆಜ್ಜೆ ಹಾಕಿದ್ರು. ಕೈಯಲ್ಲಿ ಪೇಟ್ ಹಿಡಿದು ತಾಳಿ ನೃತ್ಯಕ್ಕೆ ಸ್ಟೆಪ್ ಹಾಕಿದ್ರು. ಸಚಿವ ಅಶೋಕ್ ಸ್ಟೂಡೆಂಟ್ಸ್ ಗುಂಪಲ್ಲಿ ನಿಂತು ಡ್ಯಾನ್ಸ್ ನೋಡಿ ಖುಷಿಪಟ್ರು. ವಿ ಆಕ್ಚುಲಿ ಆರ್ ಯುನೋ ಎಲ್ಲ ಟಾಯ್ಸ್ನು ಕಲೆಕ್ಟ್ ಮಾಡಿ ಎಲ್ಲ ಸ್ಕೂಲ್ಸು ಕಾಲೇಜಸ್ಸು ಎಲ್ಲ ಕಡೆಯಿಂದನೂ ಟಾಯ್ಸ್ನ ಕಲೆಕ್ಟ್ ಮಾಡಿ ಬೇರೆ ಬೇರೆ ಅನಾಥಾಶ್ರಮಗಳಿಗೆ ಕೊಡಬೇಕು ಅನ್ನೋದು ನಮ್ಮ ಯೋಚನೆ. 9 ದಿನಗಳ ಕಾಲ ಜೈನ್ ಕಾಲೇಜಿನಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆಯಲಿವೆ. ಈಗ ಬ್ರೇಕ್ಫಾಸ್ಟ್ ಟೈಮ್.